ಆತ್ಮೀಯ ತರಬೇತಿದಾರರೇ ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಡಿಯರ್ ಟ್ರೈನೀಸ್ ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್ ತರಬೇತಿದಾರರೇ ಈ ಇಂದಿನ ತರಗತಿಯಲ್ಲಿ ಹೌ ಟು ರಿಮೂವ್ ಬ್ರೋಕನ್ ಟ್ಯಾಪ್ಸ್ ಮುರಿದೋಗಿರ್ತಕ್ಕಂಥ ಟ್ಯಾಪ್ಸ್ ಅನ್ನು ತೆಗಿತಕ್ಕಂಥ ಮೆಥಡ್ಸ್ ಏನು ಯಾವ್ಯಾವ ಮೆಥಡ್ ಮೂಲಕ ಬ್ರೋಕನ್ ಟ್ಯಾಪನ್ನು ನಾವು ರಿಮೂವ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ಟುಡೇ ವಿ ವಿಲ್ ಡಿಸ್ಕಸ್ ಅನದರ್ ಟಾಪಿಕ್ ದಟ್ ಈಸ್ ಮೆಥಡ್ಸ್ ಆಫ್ ರಿಮೂವಿಂಗ್ ಬ್ರೋಕನ್ ಸ್ಟಡ್ ಅಲ್ಲಿ ಟ್ಯಾಪ್ ಮುರಿದೋದ್ರೆ ಹೇಗೆ ತೆಗೆಯೋದು ಅಂತ ನೋಡಿದ್ವಿ ಇಲ್ಲಿ ಸ್ಟಡ್ ಸ್ಟಡ್ ಅಂದರೆ ಇಟ್ ಈಸ್ ಅನ್ ಎಡ್ಲೆಸ್ ಬೋಲ್ಟ್ ಅಂತ ಕರೀತೀವಿ ಆರ್ ಬೋಲ್ಟೇ ಮುರಿದೋಗ್ತು ಅದನ್ನೇ ಹೇಗೆ ತೆಗೆತಕ್ಕಂಥದ್ದು ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಸ್ಟೇಟ್ ಸ್ಟಡ್ ಸ್ಟಡ್ ಅಂದರೆ ಏನು ಸ್ಟೇಟ್ ದ ರೀಜನ್ ಫಾರ್ ಬ್ರೇಕೇಜ್ ಆಫ್ ಸ್ಟಡ್ ಸ್ಟಡ್ ಮುರಿಬೇಕಾದ್ರೆ ರೀಜನ್ ಏನು ಬ್ರೇಕೇಜ್ಗೆ ರೀಸನ್ ಏನು ಸ್ಟೇಟ್ ದ ಡಿಫ್ರೆಂಟ್ ಮೆಥಡ್ಸ್ ಫಾರ್ ರಿಮೂವಿಂಗ್ ಬ್ರೋಕನ್ ಸ್ಟಡ್ ಯಾವ್ಯಾವ ಮೆಥಡ್ ಮೂಲಕ ನಾವು ಈ ಸ್ಟಡ್ಡನ್ನು ರಿಮೂವ್ ಮಾಡ್ಬೋದು ಅನ್ನೋದನ್ನು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ನಾವು ಸ್ಟಡ್ ಸ್ಟಡ್ ಮೀನ್ಸ್ ದ ಸ್ಟಡ್ ಈಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಎ ಬೋಲ್ಟ್ ವ್ಯಾನ್ there is insufficient space to accommodate the bolt head or to avoid use of an unnecessarily long bolt stud anna yava sandarbhadalli navu balustivi andre elli navu bolt anna balasodikke agalvo athwa bolts anna balustakkanta jagadalli bolt anna balaslikke insufficient space irutto bolt head ge ಬೋಲ್ಟ್ ಹೆಡ್ಗೆ ಇನ್ಸಫಿಷಿಯಂಟ್ ಸ್ಪೇಸ್ ಇರುತ್ತೋ ಅಂತ ಕಡೆ ಅಥವಾ ಟು ಅನ್ನೆಸರಿ ಯೂಸ್ಡ್ ಲಾಂಗ್ ಬೋಲ್ಟ್ ಲಾಂಗ್ ಬೋಲ್ಟನ್ನು ಯೂಸ್ ಮಾಡೋದನ್ನು ತಪ್ಪಿಸುವಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಸ್ಟಡ್ಡನ್ನು ಯೂಸ್ ಮಾಡ್ತೀವಿ ಸ್ಟಡ್ ಈಸ್ ಒನ್ ಆಫ್ ದ ಪ್ಯಾಜ್ನೆಸ್ ದಟ್ ಮೀನ್ಸ್ ಇಟ್ ಈಸ್ ಎನ್ ಹೆಡ್ಲೆಸ್ ಬೋಲ್ಟ್ ಅಂತ ಕರಿತೀವಿ ಇಟ್ಸ್ ಹ್ಯಾವಿಂಗ್ ಟೂ ಸೈಡ್ಸ್ ಥ್ರೆಡ್ ಈಗ ನೋಡ್ತಾ ಇದ್ದೀರಿ ಎರಡೂ ಸೈಡಲ್ಲಿ ಥ್ರೆಡ್ಸ್ ಇದೆ ಮಧ್ಯದಲ್ಲಿ ಬ್ಲ್ಯಾಂಕ್ ಕೊಟ್ಟಿದ್ದಾನೆ ಆ ಬ್ಲ್ಯಾಂಕ್ ಯಾಕಿದೆ ಅಂದರೆ ಮಕ್ಕಳೇ ಆ ಬ್ಲ್ಯಾಂಕ್ ಇರ್ತಕ್ಕಂಥ ಜಾಗದಲ್ಲಿ ನಾವು ಅದನ್ನು ರೊಟೇಟ್ ಮಾಡಲಿಕ್ಕೆ ಯೂಸ್ ಮಾಡಿ ಸೊ ಫಾರ್ ಗ್ರಿಪ್ಪಿಂಗ್ಗೋಸ್ಕರ ನಾವು ಆ ಒಂದು ರೆಂಚನ್ನು ಬಳಸುವಂಥ ಸಂದರ್ಭದಲ್ಲಿ ಆ ಬ್ಲ್ಯಾಂಕ್ ಅನ್ನು ನಾವು ಬಳಸ್ತೀವಿ ಸ್ಟಡ್ ಅಂದರೆ ಗೊತ್ತಾಯ್ತಲ್ಲ ಇನ್ನು ಈ ಸ್ಟಡ್ಸ್ ಆರ್ ಜನರಲಿ ಯೂಸ್ಡ್ ಟು ಪಿಕ್ಸ್ ಅಪ್ ಕವರ್ ಪ್ಲೇಟ್ಸ್ ಆರ್ ಕನೆಕ್ಟ್ ಸಿಲಿಂಡರ್ ಕವರ್ಸ್ ಟು ಇಂಜಿನ್ ಸಿಲಿಂಡರ್ ಸಾಮಾನ್ಯವಾಗಿ ಈ ಸ್ಟಡ್ಡನ್ನು ನಾವು ಎಲ್ಲಿ ಜನರಲ್ ಆಗಿ ಯೂಸ್ ಮಾಡ್ತೀವಿ ಅಂದರೆ ಸಿಲಿಂಡರ್ಸ್ನಲ್ಲಿ ಮತ್ತು ಕವರ್ ಪ್ಲೇಟ್ಸನ್ನು ಫಿಕ್ಸ್ ಮಾಡಲಿಕ್ಕೆ ಇಂಜಿನ್ ಕವರ್ಸನ್ನು ಫಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ಈ ಸ್ಟಡ್ಡನ್ನು ನಾವು ಬಳಸ್ತೀವಿ ಇನ್ನು ರೀಸನ್ ಫಾರ್ ಬ್ರೇಕೇಜ್ ಆಫ್ ಸ್ಟಡ್ ಆರ್ ಬೋಲ್ಟ್ ಈ ಸ್ಟಡ್ ಅಥವಾ ಬೋಲ್ಟ್ ಯಾಕೆ ಬ್ರೇಕೇಜ್ ಆಗುತ್ತೆ ರೀಸನ್ ಏನು ವಾಟ್ ಈಸ್ ದ ರೀಸನ್ ಫಾರ್ ಬ್ರೇಕೇಜ್ ಆಫ್ ಸ್ಟಡ್ ಅಥವಾ ಬೋಲ್ಟ್ ಇರ್ಬೋದು ಅಥವಾ ಸ್ಟಡ್ ಇರ್ಬೋದು ಯಾಕೆ ಬ್ರೇಕೇಜ್ ಆಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ನಾವು ಎಕ್ಸೆಸಿವ್ ಟಾರ್ಕನ್ನು ಅಪ್ಲೈ ಮಾಡಿದಾಗ ಅದನ್ನು ಸ್ಕ್ರೂಯಿಂಗ್ ಮಾಡುವಾಗ ಟೈಟ್ ಮಾಡುವಂತಹ ಸಂದರ್ಭದಲ್ಲಿ ಸ್ಟಡ್ ಆಗಿರ್ಬೋದು ಬೋಲ್ಟ್ ಆಗಿರ್ಬೋದು ಇನ್ ಟು ದ ಹೋಲ್ ಎಕ್ಸೆಸಿವ್ ಟಾರ್ಕ್ ಅಪ್ಲೈ ಮಾಡಿದಾಗ ಅದು ಕಟ್ ಆಗ್ತಕ್ಕಂಥ ಸಂಭವ ಹೆಚ್ಚಿರುತ್ತೆ ಅಥವಾ ಈಗಾಗಲೇ ಹಾಕಿರ್ತಕ್ಕಂಥ ಟೈಟ್ ಮಾಡಿರ್ತಕ್ಕಂಥ ಆ ಸ್ಟಡ್ ಆರ್ ಬೋಲ್ಟ್ ಏನಾಗಿದೆ ಕರೋಸಿವ್ ಅಟ್ಯಾಕ್ ಆಗಿರುತ್ತೆ ಅಂದರೆ ತುಕ್ಕು ಹಿಡಿದ್ಬಿಟ್ಟಿರುತ್ತೆ ಥ್ರೆಡ್ಸು ಅದನ್ನು ಬಿಚ್ಚುವಾಗ ಅಥವಾ ತೆಗೆಯುವಂಥ ಸಂದರ್ಭದಲ್ಲಿ ಅದನ್ನು ಟೈಟ್ ಮಾಡಿದಾಗ ಅಥವಾ ಟಾರ್ಕ್ ಜಾಸ್ತಿ ಅಪ್ಲೈ ಆದಾಗ ಅದು ಕಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಥವಾ ಮ್ಯಾಚಿಂಗ್ ಥ್ರೆಡ್ಸ್ ಆರ್ ನಾಟ್ ಇನ್ ಪ್ರಾಪರ್ ಫಾರ್ಮೇಶನ್ಸ್ ಇನ್ಯಾವ ಸಂದರ್ಭದಲ್ಲಿ ಈ ಸ್ಟಡ್ ಅಥವಾ ಬೋಲ್ಟು ಬ್ರೇಕೇಜ್ ಆಗುತ್ತೆ ಅಂದರೆ ಈ ನಾವು ಮ್ಯಾಚಿಂಗ್ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಆಗ ಪ್ರಾಪರ್ ಫಾರ್ಮೇಷನ್ಸ್ ಆಗಿರಲ್ಲ ಥ್ರೆಡ್ ಅಂಥ ಸಂದರ್ಭದಲ್ಲೂ ಕೂಡ ಈ ಸ್ಟಡ್ ಅಥವಾ ಬೋಲ್ಟ್ ಏನಾಗುತ್ತೆ ಬ್ರೇಕ್ ಆಗುತ್ತೆ ಸೊ ಥ್ರೆಡ್ಸ್ ಆರ್ ಸೀಸ್ಡ್ ಕೆಲವು ಸಂದರ್ಭದಲ್ಲಿ ಥ್ರೆಡ್ ಏನಾಗಿರುತ್ತೆ ಸೀಸ್ ಆಗಿಬಿಟ್ಟಿರುತ್ತೆ ಥ್ರೆಡ್ಸ್ ಆರ್ ಸೀಸ್ಡ್ ಥ್ರೆಡ್ ಏನಾಗಿರುತ್ತೆ ಸೀಸ್ ಆಗಿರುತ್ತೆ ಈ ಸೀಸ್ ಆಗಿದ್ದಾಗ್ಲೂ ನಾವು ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ ಅದು ಬ್ರೋಕ್ ಆಗ್ತಕ್ಕಂಥ ಮುರಿದೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಇಷ್ಟು ರೀಸನ್ ಸ್ಟಡ್ ಯಾಕೆ ಮುರಿತದೆ ಅಂತ ಹೇಳಿ ಇನ್ನು ವಾಟ್ ಆರ್ ಆಲ್ ದ ಮೆಥಡ್ಸ್ ಆಫ್ ರಿಮೂವಿಂಗ್ ದ ಬ್ರೋಕನ್ ಸ್ಟಡ್
ಇಟ್ ಈಸ್ ನೆಸರಿ ಟು ರಿಮೂವ್ ದ ಬ್ರೋಕನ್ ಸ್ಟ್ರಟ್. ಈಗ ಮುರಿದೋಯ್ತು ಅಂದ್ರೆ ಅಲ್ಲೇ ಬಿಡ್ಲಿಕ್ಕೆ ಆಗಲ್ಲ, ಅದನ್ನು ತೆಗಿಬೇಕಾದಂತ ನೆಸರಿಸ್ ಇದೆ. ಯಾತಕ್ಕೆ ಬೇ ನ್ಯೂ ಸ್ಟಡ್ಡನ್ನು ಅಥವಾ ನ್ಯೂ ಸ್ಕ್ರೂಸನ್ನು ಫಿಕ್ಸ್ ಮಾಡಲಿಕ್ಕೆ ಇನ್ ಪ್ಲೇಸ್ ಆಫ್ ಓಲ್ಡ್ ಒನ್ ನಾವು ಆ ಮುರಿದೋಗಿರೋದನ್ನು ತೆಗಿಬೇಕಾಗತ್ತೆ. ಹಾಗಾಗಿ ಏನೇನು ಮೆಥಡ್ಸ್ ಇದೆ ಅಂದರೆ, ಒಂದು ಸ್ಕ್ರೂ ಎಕ್ಸ್ಟ್ರಾಕ್ಟರ್ ಅಂತ ಕರಿತೀವಿ, ಈಜಿ ಔಟ್ ಮೆಥಡ್. ಇನ್ನೊಂದು ಟೇಪರ್ಡ್ ಸ್ಕ್ವೇರ್ ಡ್ರಿಫ್ಟನ್ನು ಯೂಸ್ ಮಾಡಿಕೊಂಡು ತೆಗಿತೀವಿ. ಇನ್ನೊಂದು ಮೆಥಡು ಸ್ಕ್ರೂ ಡ್ರೈವರನ್ನು ಯೂಸ್ ಮಾಡಿಕೊಂಡು ತೆಗಿತೀವಿ. ಪಂಚ್ ಆ್ಯಂಡ್ ಹ್ಯಾಮರನ್ನು ಉಪಯೋಗಿಸ್ಕೊಂಡು ತೆಗಿತೀವಿ. ಪ್ಯಾನರನ್ನು ಉಪಯೋಗಿಸ್ಕೊಂಡು ತೆಗಿತೀವಿ. ಡ್ರಿಲ್ಲಿಂಗ್, ಬೈ ಡ್ರಿಲ್ಲಿಂಗ್ ಏನು ಮಾಡ್ತೀವಿ, ಮುರಿದೋಗಿರ್ತಕ್ಕಂಥ ಸ್ಟಡ್ಡನ್ನು ನಾವು, ಬೋಲ್ಟನ್ನು ನಾವು ರಿಮೂವ್ ಮಾಡ್ತೀವಿ. ಇಷ್ಟು ಥರ ಮೆಥಡ್ ಇದೆ, ಬೈ ಸ್ಕ್ರೂ ಎಕ್ಸ್ಟ್ರಾಕ್ಟರ್, ಟೇಪರ್ಡ್ ಸ್ಕ್ವೇರ್ ಡ್ರಿಫ್ಟ್ ಯೂಸಿಂಗ್ ಎ ಸ್ಕ್ರೂ ಡ್ರೈವರ್, ಪಂಚ್ ಆ್ಯಂಡ್ ಹ್ಯಾಮರ್ ಯೂಸಿಂಗ್ ಎ ಸ್ಪ್ಯಾನರ್, ಆ್ಯಂಡ್ ಆಲ್ಸೋ ಬೈ ಎ ಡ್ರಿಲ್ಲಿಂಗ್. ಸೊ ನಾವು ಒನ್ ಬೈ ಒನ್ ನೋಡೋಣ. ಬೈ ಈಜಿ ಔಟ್ ಮೆಥಡ್, ಇದನ್ನು ಸ್ಕ್ರೂ ಎಕ್ಸ್ಟ್ರಾಕ್ಟರ್ ಅಂತ ಏನು ಹೇಳಿದೆ, ಈಜಿ ಔಟ್ ಮೆಥಡ್ನಲ್ಲಿ ಈಜಿ ಔಟನ್ನು ಬಳಸ್ಕೊಂಡು ಮುರಿದೋಗಿರ್ತಕ್ಕಂಥ ಸ್ಟಡ್ಡನ್ನು ನಾವೇನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಇದು ನೋಡಿ ಇಲ್ಲಿ ಏನು ಟೂಲ್ ಇದೆ, ಇದನ್ನು ಈಜಿ ಔಟ್ ಅಥವಾ ಸ್ಕ್ರೂ ಎಕ್ಸ್ಟ್ರಾಕ್ಟರ್ ಅಂತ ನಾವು ಕರಿತೀವಿ. ಇದನ್ನು ಇಂದಿನ ತರಗತಿಯಲ್ಲೂ ಕೂಡ ನಾನು ಟ್ಯಾಪನ್ನು ಮುರಿದಾಗ ಡ್ರಿಲ್ ಮಾಡಿ ತೆಗಿತೀವಲ್ಲ, ಅನಿಲ್ ಅಂಡ್ ಡ್ರಿಲ್ಲಿಂಗ್ ಮಾಡಿ ತೆಗಿತೀವಲ್ಲ, ಅಲ್ಲಿ ಈಜಿ ಔಟ್ ಅಥವಾ ಈಜಿ ಔಟನ್ನು ಬಳಸಿದ್ವಿ. ಸೊ ಇಲ್ಲೂ ಕೂಡ ನಾವು ಈಜಿ ಔಟನ್ನು ಬಳಸ್ಕೊಂಡು ಅಥವಾ ಸ್ಕ್ರೂ ಎಕ್ಸ್ಟ್ರಾಕ್ಟರ್ ಅಂತ ಕರಿತೀವಿ. ಈಜಿ ಔಟ್ ಆರ್ ಎ ಸ್ಟಡ್ ಎಕ್ಸ್ಟ್ರಾಕ್ಟರ್ ಅಂತ ಕರಿತೀವಿ. ಇದಕ್ಕೆ ಈಜಿ ಔಟ್ ಅಂತ ಹೆಸರು ಅಥವಾ ಸ್ಟಡ್ ಎಕ್ಸ್ಟ್ರಾಕ್ಟರ್ ಅಂತ ಕೂಡ ಕರಿತೀವಿ. ಇಟ್ ಇಸ್ ಎ ಹ್ಯಾಂಡ್ ಟೂಲ್ ಸಮ್ ವಾಟ್ ಸಿಮಿಲರ್ ಟು ದ ಫಾರ್ಮ್ ಆಫ್ ಪೇಪರ್ ರೀಮರ್. ಇದನ್ನು ನೋಡಿದ್ರೆ ನಿಮಗೆ ಪೇಪರ್ ರೀಮರ್ ಥರ ಕರುತ್ತೆ, ಬಟ್ ಆಸ್ ಎ ಲೆಫ್ಟ್ ಹ್ಯಾಂಡ್ ಸ್ಪೈರಲ್. ಇದು ಲೆಫ್ಟ್ ಹ್ಯಾಂಡ್ ಸ್ಪೈರಲ್ ಇರುತ್ತೆ, ಇದರಲ್ಲಿ ಏನಿರುತ್ತೆ, ಲೆಫ್ಟ್ ಹ್ಯಾಂಡ್ ಸ್ಪೈರಲನ್ನು ಕಟ್ ಮಾಡಿರ್ತಾರೆ. ಸೊ ಸಾಮಾನ್ಯವಾಗಿ ಇಟ್ ಈಸ್ ಅವೈಲೇಬಲ್ ಇನ್ ಸೆಟ್ ಆಫ್ 5 ಪೀಸಸ್. ಈ ಸ್ಟಡ್ಡು ನೋಡಿ ಇಲ್ಲಿ 5, ಇದು ಒಂದು ಸೆಟ್. ಇದು ಇದನ್ನು ಆಪ್ರೇಟ್ ಮಾಡಲಿಕ್ಕೆ ಟ್ಯಾಪ್ ಟೆನ್ಶಿಲ್ಲೂ ಬೇಕು. ಸೊ 5 ಸೆಟ್ ಆಫ್ 5 ಪೀಸಸ್. ದ ರೆಕಮೆಂಡೆಡ್ ಡ್ರಿಲ್ ಸೈಜ್ ಇಸ್ ಪಂಚ್ಡ್ ಆನ್ ಈಚ್ ಈಜಿ. ಪ್ರತಿಯೊಂದು ಈಜಿ ಔಟ್ ಮೇಲೆ ನಾವು ಇದನ್ನು ತೆಗಿಬೇಕಾದ್ರೆ ಅದರದ್ದು ಡ್ರಿಲ್ ಸೈಜ್ ಎಷ್ಟಾಗಬೇಕು ಸ್ಟಡ್ಡಲ್ಲಿ ಅಂತ ಇರುತ್ತೆ. ಸೊ ಆ ಡ್ರಿಲ್ ಸೈಜನ್ನು ಹಾಕಾದ್ಮೇಲೆ ಆ ಸ್ಟಡ್ಡನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ, ಈಜಿ ಔಟ್ ಮೆಥಡಲ್ಲಿ, ಸ್ಕ್ರೂ ಎಕ್ಸ್ಟ್ರಾಕ್ಟರ್ ಮೆಥಡಲ್ಲಿ ಇದನ್ನು ಏನು ಮಾಡ್ತೀವಿ, ರಿಮೂವನ್ನು ನಾವು ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಆಫ್ಟರ್ ಡ್ರಿಲ್ಲಿಂಗ್ ದ ಹೋಲ್ ರೆಕಮೆಂಡೆಡ್ ಈಜಿ ಔಟ್, ಒಂದು ರೆಕಮೆಂಡೆಡ್ ಈಜಿ ಔಟ್ ಡ್ರಿಲ್ ಸೈಜನ್ನು ಈ ಸೆಂಟರ್ ಪಂಚನ್ನು ಮಾಡಿಕೊಂಡು ಯಾವುದ್ರ ಮೇಲೆ ಮುರಿದೋಗಿರ್ತಕ್ಕಂಥ ಸ್ಟಡ್ ಮೇಲೆ ಡ್ರಿಲ್ಲನ್ನು ಮಾಡ್ತೀವಿ. ಮಾಡಿದ ನಂತರ ಅದರ ಒಳಗಡೆಗೆ ಅದನ್ನು ಟ್ಯಾಪ್ ಮಾಡ್ತೀವಿ, ಲೈಟಾಗಿ ಒಳಗಡೆಗೆ ಈಜಿ ಔಟನ್ನು ಟ್ಯಾಪ್ ಮಾಡಿ ಅದನ್ನು ಟ್ಯಾಪ್ ರೆಂಚಲ್ಲಿ ಹೋಲ್ಡ್ ಮಾಡ್ಕೊಂಡು, ಇಲ್ಲಿ ಸ್ಕ್ವೇರ್ ಇದೆಯಲ್ಲ ಇಲ್ಲಿ ಟ್ಯಾಪ್ ರೆಂಚರಲ್ಲಿ ಹೋಲ್ಡ್ ಮಾಡಿಕೊಂಡು ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ಗೆ ಟ್ಯಾಪ್ ರೆಂಚ್ನ ರೊಟೇಟ್ ಮಾಡ್ತಾ ಹೋದರೆ ಈ ಮುರಿದೋಗಿರ್ತಕ್ಕಂಥ ಸ್ಟಡ್ ಏನಾಗುತ್ತೆ, ಮೇಲ್ಭಾಗಕ್ಕೆ ಬರುತ್ತೆ. ಸೊ ಇದು ಒಂದು ಮೆಥಡು. ಆ್ಯಸ್ ಇಟ್ ಈಸ್ ರೊಟೇಟೆಡ್ ಇಟ್ ಪೆನಿಟ್ರೇಟ್ ಇನ್ ಟು ದ ಹೋಲ್ ಇನ್ಕ್ರೀಸಿಂಗ್ ಇಟ್ಸ್ ಗ್ರಿಪ್ ಅಂಡ್ ಇನ್ ಪ್ರೋಸೆಸ್ ದ ಬ್ರೋಕನ್ ಸ್ಟಡ್ ಗೆಟ್ ಅನ್ಸ್ಕ್ರೂಡ್. ಅದನ್ನು ನಾವು ರೊಟೇಟ್ ಮಾಡ್ತಾ ಇದ್ದಂಗೆ ಅದು ಈ ಲೆಫ್ಟ್ ಹ್ಯಾಂಡ್ ಹೆಲಿಕಲ್ ಸ್ಕ್ರೂ ಇರೋದ್ರಿಂದ ಸ್ಕ್ರೂ ಎಕ್ಸ್ಟ್ರಾಕ್ಟರ್ನಲ್ಲಿ ಅದು ಒಳಗಡೆ ಹೋಗ್ತಾ ಇದ್ದಂಗೆ ಪೆನಿಟ್ರೇಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಗ್ರಿಪ್ಪಿಂಗ್ ಜಾಸ್ತಿ ಆಗುತ್ತೆ. ಗ್ರಿಪ್ಪಿಂಗ್ ಜಾಸ್ತಿ ಆದಾಗ ಈಸಿಯಾಗಿ ಅದೇನಾಗುತ್ತೆ, ಅನ್ಸ್ಕ್ರೂ. ಯಾವುದು ಸ್ಟಡ್. ಸೊ ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ಟು ರಿಮೂವ್ ದಿ ಬ್ರೋಕನ್ ಸ್ಟಡ್. ನೆಕ್ಸ್ಟ್ ಎರಡನೇದು, ಯೂಸಿಂಗ್ ಎ ಸ್ಕ್ವೇರ್ ಟೇಪರ್ ಪಂಚ್ ಅಥವಾ ಟೇಪರ್ಡ್ ಸ್ಕ್ವೇರ್ ಡ್ರಿಫ್ಟ್ ಅಂತ ಕರಿತೀವಿ. ನೋಡಿ, ಇದು ಒಂದು ಸ್ಕ್ವೇರ್ ಟೇಪರ್ ಪಂಚ್ ಅಂತ ಬೇಕಾದ್ರೂ ಕರಿಬೋದು ಅಥವಾ ಸ್ಕ್ವೇರ್ ಟೇಪರ್ ಡ್ರಿಫ್ಟ್ ಅಂತ ಬೇಕಾದ್ರೂ ಕರಿಬೋದು. ಇದರಲ್ಲಿ ಯಾಕೆ ಸಾರ್ ತೆಗೆಯೋದು ಅಂದರೆ, ಬ್ರೋಕನ್ ಸ್ಟಡ್ ಕ್ಯಾನ್ ಆಲ್ಸೋ ಬಿ ರಿಮೂವ್ಡ್ ಬೈ ಡ್ರಿಲ್ಲಿಂಗ್ ಎ ಬ್ಲೈಂಡ್ ಹೋಲ್. ಏನು ಮಾಡ್ತೀವಿ, ಈ ಸ್ಟಡ್ ಮೇಲೆ ನೋಡಿ ಇಲ್ಲಿ ಒಂದು ಬ್ಲೈಂಡ್ ಹೋಲ್ ಹಾಕಿದ್ದಾರೆ, ಅಂದರೆ ಆಫ್ ಆಫ್ ದಿ ಹೋಲ್ ಡಯಾಮೀಟರ್. ದಟ್ ಮೀನ್ಸ್ ಸ್ಟಡ್ ಡಯಾಮೀಟರ್, ಸ್ಟಡ್ ಡಯಾಮೀಟರ್ ಸಪೋಸ್ 10 mm ಇದ್ದರೆ ಒಂದು 5 mm ಡ್ರಿಲ್ ಹೋಲನ್ನು ಅಲ್ಲಿ ಹಾಕ್ತಕ್ಕಂಥದ್ದು. ದಿಸ್ ಹೋಲ್ ಡಯಾಮೀಟರ್ ಈಕ್ವಲ್ ಟು ದ ಆಫ್ ಆಫ್ ದ ಸ್ಟಡ್ ಡಯಾಮೀಟರ್, ಇಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಡ್ರೈವಿಂಗ್ ಎ ಸ್ಕ್ವೇರ್ ಟೇಪರ್ ಪಂಚ್ ಇಂಟು ದ ಹೋಲ್, ಅದರ ಒಳಗಡೆ ಏನು ಮಾಡಬೇಕು, ಈ ಡ್ರಿಫ್ಟ್ ಇದೆಯಲ್ಲ ಸ್ಕ್ವೇರ್ ಡ್ರಿಫ್ಟ್, ಇದನ್ನು ಹೊಡಿತಕ್ಕಂಥದ್ದು. ಹೊಡೆದಾದ್ಮೇಲೆ ಟರ್ನ್ ದ ಪಂಚ್ ಏನು ಮಾಡಬೇಕು, ಈ ಪಂಚನ್ನು ಏನು ಮಾಡಬೇಕು, ಟರ್ನ್ ಮಾಡಬೇಕು. ಸೂಟಬಲ್ ಸ್ಪ್ಯಾನರ್ ನೋಡಿ, ಅದು ಸ್ಕ್ವೇರ್ ಇಟ್ ಇದೆಯಲ್ಲ, ಸ್ಕ್ವೇರ್ ಶೇಪ್ ಇದೆಯಲ್ಲ ಸ್ಯಾಂಕು, ಅಲ್ಲಿ ಸ್ಪ್ಯಾನರ್ ಹಾಕ್ಕೊಂಡು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ಗೆ ಅದನ್ನು ಅನ್ಸ್ಕ್ರೂ ಮಾಡಬೇಕು. ಅನ್ಸ್ಕ್ರೂ ಮಾಡಿದಾಗ ಏನಾಗುತ್ತೆ, ಈ ಸ್ಟಡ್ಡು ಹೊರಕ್ಕೆ ಬರುತ್ತೆ. ಅನದರ್ ಮೆಥಡ್. ಇನ್ನು ಮೂರನೇ ಮೆಥಡ್, ಯೂಸಿಂಗ್ ಎ ಸ್ಕ್ರೂ ಡ್ರೈವರ್ ಮೆಥಡ್. ನೋಡಿ, ಒಂದು ಸ್ವಲ್ಪ ಮೇಲ್ಭಾಗಕ್ಕೆ ಏನಾದರೂ ಮುರಿದೋಗಿದ್ರೆ ಈ ಒಂದು ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಸ್ಟಡ್ ಏನಾಗಿದೆ, ಸರ್ಫೇಸಿನ ಮೇಲ್ಭಾಗಕ್ಕೆ ಮುರಿದೋಗಿದೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಜಾಸ್ತಿ ಇದ್ರೆ ಅದನ್ನ ಸ್ಕ್ವೇರ್ ಶೇಪ್ಗೆ ಫೈಲ್ ಮಾಡಿ ಸ್ಪ್ಯಾನರ್ ಅಲ್ಲಿ ಬೇಕಾದ್ರೂ ತೆಗಿಬೋದು.
ಅಥವಾ ಈ ಥರ ಸಾಸ್ ಸ್ಲಾಟನ್ನು ಮಾಡಿ, ಆಕ್ಸಾ ತಗೊಂಡು ಒಂದು ಸಾಸ್ ಸ್ಲಾಟನ್ನು ಮಾಡಿ ಸ್ಕ್ರೂ ಡ್ರೈವರನ್ನು ಇಟ್ಕೊಂಡು ಇದನ್ನು ರಿಮೂವ್ ಮಾಡಬೇಕು. ಸಡ್ ಸುಡ್ ಹ್ಯಾವ್ ಸಫಿಷಿಯೆಂಟ್ಲಿ ಪ್ರೊಜೆಕ್ಟೆಡ್ ಔಟ್ ಸೈಡ್, ಸಫಿಷಿಯೆಂಟ್ ಪ್ರೊಜೆಕ್ಟೆಡ್ ಇದ್ದರೆ ಕಟ್ ಎ ಸ್ಲಾಟ್ ವಿತ್ ಎ ಸಾ ಅಂಡ್ ಅನ್ಸ್ಕ್ರೂ ಸ್ಟಡ್ ಯೂಸಿಂಗ್ ಎ ಸ್ಕ್ರೂ ಡ್ರೈವರ್. ಒಂದು ಸ್ಲಾಟ್ ಕಟ್ ಮಾಡಿ ಅದರೊಳಗಡೆ ಸ್ಕ್ರೂ ಡ್ರೈವರ್ ಇನ್ಸರ್ಟ್ ಮಾಡಿ ನಾವೇನು ಮಾಡ್ಬೋದು, ಈಸಿಯಾಗಿ ತೆರೆಯಬಹುದು. ಸೊ ದಿಸ್ ಮೆಥಡ್ ಇಟ್ ಈಸ್ ಯೂಸ್ಫುಲ್ ಓನ್ಲಿ ಸೂಟಬಲ್ ಓನ್ಲಿ ಫಾರ್ ಸ್ಮಾಲ್ ಸೈಜ್ ಸ್ಟಡ್. ತುಂಬ ಸಣ್ಣ ಸೈಜ್ ಸ್ಟಡ್ ಇದ್ರೆ ಈ ಒಂದು ಮೆಥಡ್, ಸ್ಕ್ರೂ ಡ್ರೈವರ್ನ ಉಪಯೋಗಿಸ್ತಕ್ಕಂಥ ಒಂದು ಮೆಥಡ್ ಏನಿದೆ ಸೂಟ್ ಆಗುತ್ತೆ, ಸೂಟಬಲ್ ಆಗುತ್ತೆ. ನೆಕ್ಸ್ಟ್ ಅನದರ್ ಒನ್ ಮೆಥಡ್ ಪಂಚ್ ಅಂಡ್ ಡ್ಯಾಮರ್. ಈ ಮೆಥಡ್ ಅಲ್ಲೂ ಕೂಡ ನಾವು ನೋಡಿದ್ವಿ. ಸೊ ಇಲ್ಲಿ ಈ ಬ್ರೇಕೇಜ್ ಆಫ್ ಸ್ಟಡ್ ಇಸ್ ನಿಯರರ್ ಸರ್ಫೇಸ್ಗೆ ಲೆವೆಲ್ ಆಗಿ ಏನಾದ್ರೂ ಬ್ರೇಕ್ ಆಗೋಗುತ್ತೆ. ನೋಡಿ ಇಲ್ಲಿ ಸ್ಟಡ್ ಇಲ್ಲಿದೆ, ಇದು ಈ ರೀತಿ ಬ್ರೋಕನ್ ಆಗಿದೆ. ಈಗ ಏನು ಮಾಡ್ತಾ ಇದ್ದೀವಿ, ಅದನ್ನು ಬ್ರೋಕನ್ ಸ್ಟಡ್ ತಿನ್ಬಿ ರಿಮೂವ್ ಬೈ ಪಂಚ್ ಅಂಡ್ ಹ್ಯಾಮರ್. ಸೊ ಪಂಚನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಇನ್ಕ್ಲಿನೇಷನ್ಸನ್ನು ಇಟ್ಕೊಂಡು ಸೊ ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿಗೆ ಟ್ಯಾಪ್ ಮಾಡ್ತಾ ಬಂದರೆ ಅದು ಸ್ಟಡ್ ಏನಾಗುತ್ತೆ, ಲೂಸನ್ ಆಗುತ್ತೆ. ಪಂಚ್ ಟು ಬಿ ಯೂಸ್ಡ್ ಇನ್ ಅನ್ಸ್ಕ್ರೂವಿಂಗ್ ಡೈರೆಕ್ಷನ್ ಓನ್ಲಿ. ಅನ್ಸ್ಕ್ರೂವಿಂಗ್ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ಗೆ ನಾವು ಯೂಸ್ ಮಾಡಬೇಕು. ಇದು ಒಂದು ಮೆಥಡ್. ಇನ್ನು ಫೈಲಿಂಗ್ ಎ ಸ್ಕ್ವಯರ್ ಫಾರಮ್ ದೆನ್ ಯೂಸಿಂಗ್ ಎ ಸ್ಪಿನ್ನರ್, ಆವಾಗಲೇ ಹೇಳಿದೆ ನಾನು. ಈಗ ಒಂದು ಸ್ವಲ್ಪ ಮೇಲ್ಭಾಗದಲ್ಲಿ ಮುರಿದೋಗಿದೆ, ಒಂದು ಸ್ವಲ್ಪ ಸರ್ಫೇಸ್ ಮೇಲ್ಗಡೆ ಕಾಣ್ತಾ ಇದೆ, ತುಂಬ ದೊಡ್ಡ ಡಯಾಮೀಟ್ರು ಲಾರ್ಜ್ ಡಯಾಮೀಟ್ರ್ ಸ್ಟಡ್ಸ್ ಇದೆ ಅಂದಾಗ ದ ಬ್ರೋಕನ್ ಎಬೋ ದ ಸರ್ಫೇಸ್ ಕ್ಯಾನ್ ಬಿ ರಿಮೂವ್ಡ್ ಬೈ ಸೇಪಿಂಗ್ ಸ್ಕ್ವಯರ್. ನೋಡಿ ಆ ಹೆಡ್ಡನ್ನು ಏನು ಮಾಡಿದ್ರು, ಸ್ಕ್ವಯರ್ ಸೇಪ್ಗೆ ಫೈಲ್ ಮಾಡಿಬಿಟ್ಟು ದೆನ್ ರಿಮೂವಿಂಗ್ ಬೈ ಎ ಸ್ಪ್ಯಾನರ್. ಸ್ಪ್ಯಾನರನ್ನು ಉಪಯೋಗಿಸ್ಕೊಂಡು ಈ ಸ್ಟಡ್ಡನ್ನು ರಿಮೂವ್ ಮಾಡ್ಬೋದು. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಸ್ಪ್ಯಾನರ್ನಲ್ಲಿ ಅದನ್ನು ರಿಮೂವ್ ಮಾಡಿದ್ರೆ ಈ ಹೊರಗಡೆಗೆ ಬರುತ್ತೆ. ಅನದರ್ ಒನ್ ಮೆಥಡ್ ಈಸ್ ಬೈ ಡ್ರಿಲ್ಲಿಂಗ್, ಇಟ್ ಈಸ್ ಅನದರ್ ಮೆಥಡ್. ಬೇರೆ ಎಲ್ಲ ಮೆಥಡಲ್ಲೂ ನಾವು ಫೇಲ್ ಆಗ್ತಾ ಇದ್ದೀವಿ ಅಂದರೆ ಡ್ರಿಲ್ಲಿಂಗನ್ನು ಮಾಡ್ಬೋದು. ಹೇಗೆ, ಯಾವ ರೀತಿ, ಸ್ಟಡ್ ಬ್ರೋಕನ್ ಇನ್ಸೈಡ್ ದ ಹೋಲ್. ಇದು ಬ್ರೋಕನ್ ಹೋಲ್ ಒಳಗಡೆಗೆ ಬ್ರೋಕನ್ ಆಗೋದಿದೆ. ಬಿಲೋ ದ ಸರ್ಫೇಸ್ ಆಫ್ ದ ಕಾಂಪೊನೆಂಟ್ ದೆನ್ ಕರೆಕ್ಟ್ ಸೆಂಟ್ರ್ ಪಾಯಿಂಟ್ಗೆ ಒಂದು ಏನು ಮಾಡಬೇಕು, ಡ್ರಿಲ್ಲನ್ನು ಮಾಡಬೇಕು. ಡ್ರಿಲ್ಲನ್ನು ಮಾಡಿ ಕರೆಕ್ಟ್ಲಿ ಫೈಂಡ್ ಔಟ್ ದ ಸೆಂಟರ್ ಆಫ್ ದ ಬ್ರೋಕನ್ ಸ್ಟಡ್ ಆ್ಯಂಡ್ ಡ್ರಿಲ್ ಎ ಹೋಲ್ ಕರೆಕ್ಟಾಗಿ ಸೆಂಟರ್ನ ಫೈಲ್. ಇದು ಇಂಪಾರ್ಟೆಂಟು, ಡ್ರಿಲ್ ಪಾಯಿಂಟ್ ಸೆಂಟರ್ ಪಾಯಿಂಟನ್ನು ಐಡೆಂಟಿಫೈ ಮಾಡೋದು. ನಿಯರ್ಲಿ ಈಕ್ವಲ್ ಟು ದ ಹೋಲ್ ವರ್ಕ್ ಅಂದರೆ ಆಲ್ಮೋಸ್ಟ್ ಈಕ್ವಲ್ ಟು ದ ಹೋಲ್ ಡಯಾಮೀಟರ್ ಎಷ್ಟಿದೆ ಅಷ್ಟು ಎಕ್ಸಾಕ್ಟ್ಲಿ ನಿಯರ್ಲಿ ಒನ್ ಪಾಯಿಂಟ್ ಟು ಕಡಿಮೆ ಇರ್ಬೋದು, ಈಕ್ವಲ್ ಟು ದಿ ಹೋಲ್ ಡಯಾಮೀಟರ್ ಆಫ್ ದ ಸ್ಟಡ್. ಸೊ ಅಲ್ಲಿ ಏನು ಮಾಡಬೇಕು, ಸೊ ನಂತರ ಏನು ಮಾಡಬೇಕು, ಈಗ ನಾವು ಕೋರ್ ಡಯಾಮೀಟರ್ ಅಂತ ಅಂದರೆ ಈ ಸ್ಟಡ್ದು ಥ್ರೆಡ್ ಇರುತ್ತೆ ನೋಡಿ, ಥ್ರೆಡ್ಸ್ ಓನ್ಲಿ ರಿಮೈನ್, ಬರೀ ಥ್ರೆಡ್ಸ್ ಮಾತ್ರ ಉಳ್ಕೊಂಡಿರಬೇಕು ಆ ರೀತಿ ಅಂತ ಒಂದು ಡ್ರಿಲ್ಲನ್ನು ಹಾಕಿ ನಾವು ಡ್ರಿಲ್ಲನ್ನು ಮಾಡಿಬಿಟ್ರೆ ಇನ್ನು ಥ್ರೆಡೆಡ್ ಪೋರ್ಷನ್ ಉಳ್ಕೊಂಡಿರುತ್ತೆ. ಅದನ್ನು ಏನು ಮಾಡಬೇಕು, ನಾವು ಸ್ಕ್ರೈಬರ್ ಪಾಯಿಂಟ್ನಲ್ಲಿ ಏನು ಮಾಡ್ಬೋದು, ಆ ಚಿಪ್ಸನ್ನು ನಾವು ತೆಗೆದುಕೋಬಹುದು. ಸೊ ದಿಸ್ ಈಸ್ ಅನದರ್ ಮೆಥಡ್, ಬೈ ಡ್ರಿಲ್ಲಿಂಗ್ ಸ್ಟಡ್ ಕೆನ್ ಬಿ ರಿಮೂವ್ಡ್. ರೀಟ್ಯಾಪ್ ದ ಡ್ರಿಲ್, ಈ ರೀತಿ ಮಾಡಾದ್ಮೇಲೆ ಮತ್ತೊಂದ್ಸಲಿ ಆ ಹೋಲನ್ನು ರೀಟ್ಯಾಪ್ ಮಾಡಿಬಿಟ್ಟು ಆ ಕ್ಲಿಯರ್ ಮಾಡಿಕೊಂಡು ಮತ್ತೆ ನಾವು ರೀಪ್ಲೇಸನ್ನು ಮಾಡ್ಬೋದು. ನಟ್ಟು ಬೋಲ್ಟು ಸ್ಟಡ್ ಬೋಲ್ಟು ಅಥವಾ ಸ್ಟಡ್ಡನ್ನು ರೀಪ್ಲೇಸನ್ನು ಮಾಡ್ಬೋದು. ಮತ್ತು ಇನ್ನೊಂದು ಮೆಥಡ್ ಇದೆ, ಬೈ ಓವರ್ ಸೈಜ್ ದ ಟ್ಯಾಪ್. ಟ್ಯಾಪನ್ನೇ ಓವರ್ ಸೈಜ್ ಮಾಡಿಬಿಡ್ತಕ್ಕಂಥದ್ದು. ಇಫ್ ಆಲ್ ಅದರ್ ಮೆಥಡ್ ಫೇಲ್, ಎಲ್ಲ ಮೆಥಡ್ಸು ಫೇಲ್ ಆಗಿದೆ, ಈಗ ಏನು ಮಾಡ್ಬೋದು, ಡ್ರಿಲ್ ಎ ಹೋಲ್ ಈಕ್ವಲ್ ಟು ದ ಸೈಜ್ ಆಫ್ ದ ಸ್ಟಡ್. ಈಗ ಒಂದು ಡ್ರಿಲ್ ಹೋಲ್ ಹಾಕ್ತೀವಿ ಯಾವ ಸೈಜ್ಗೆ, ಸ್ಟಡ್ ಸೈಜ್ ಅಥವಾ ಲಿಟ್ಲ್ ಓವರ್ ನೆಕ್ಸ್ಟ್ ಸೈಜ್ ಟ್ಯಾಪ್ಗೆ. ಒಂದು ಓವರ್ ಸೈಜು ಟ್ಯಾಪ್ ಮಾಡಲಿಕ್ಕೆ ನೆಕ್ಸ್ಟ್ ಸೈಜ್ಗೆ ಏನು ಮಾಡ್ತೀವಿ, ಡ್ರಿಲ್ ಮಾಡ್ತೀವಿ. ನಾವೇ ಸ್ಪೆಷಲ್ ಓವರ್ ಸೈಜ್ ಸ್ಟಡ್ ಆ್ಯಸ್ ಸೋನ್ ಇನ್ ದ ಫಿಗರ್. ನೋಡಿ ಇದು ಮೊದಲಿದ್ದಂಥದ್ದು, ಈಗೇನು ಮಾಡಿದ್ದೀವಿ, ಓವರ್ ಸೈಜ್ ಸ್ಪೆಷಲ್ ಸ್ಟಡ್ಡನ್ನು ಅಲ್ಲಿಗೆ ಫಿಟ್ ಮಾಡ್ತಾ ಇದ್ದೀವಿ. ಹೊಸದಾಗಿ ಓವರ್ ಸೈಜ್ ಹೋಲ್ ಹಾಕಿ ಮತ್ತೆ ಟ್ಯಾಪಿಂಗ್ ಹೊಸ ಟ್ಯಾಪ್ ಮಾಡಿ ದೊಡ್ಡದು ಅದಕ್ಕಿಂತ ದೊಡ್ಡ ಟ್ಯಾಪ್ ಮಾಡಿ ಅಲ್ಲಿ ಏನು ಮಾಡ್ಬೋದು, ಆ ಒಂದು ಕಾಂಪೊನೆಂಟನ್ನು ಕೂಡ ನಾವು ಉಳಿಸ್ಕೋಬೋದು. ದಿಸ್ ಆರ್ ಆಲ್ ದ ಮೆಥಡ್ಸ್ ಯೂಸ್ ಫಾರ್ ರಿಮೂವಿಂಗ್ ದ ಸ್ಟಡ್. ಅರ್ಥ ಆಯ್ತಲ್ಲ ಮಕ್ಕಳೇ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಟೆಸ್ಟ್ ಅಂಡ್ ಅಸೈನ್ಮೆಂಟ್ ಪೋರ್ಷನ್ಸ್. ಸೊ ನೇಮ್ ದ ಡಿಫ್ರೆಂಟ್ ಮೆಥಡ್ ಯೂಸ್ ಫಾರ್ ರಿಮೂವಿಂಗ್ ಬ್ರೋಕನ್ ಸ್ಟಡ್. ಒಂದು ಸ್ಕ್ರೂ ಎಕ್ಸ್ಟ್ರಾಕ್ಟರ್ ಅಥವಾ ಈಜಿ ಔಟ್ ಅಂತ ಕರಿತೀವಿ. ಎರಡನೇದು ಟೇಪರ್ಡ್ ಸ್ಕ್ವಯರ್ ಡ್ರಿಫ್ಟ್. ಮೂರನೇದು ಯೂಸಿಂಗ್ ಸ್ಕ್ರೂ ಡ್ರೈವರ್, ಪಂಚ್ ಅಂಡ್ ಹ್ಯಾಮರ್, ಯೂಸಿಂಗ್ ಎ ಸ್ಪ್ಯಾನರ್. ಸೊ ಈ ರೀತಿ ನಾಲ್ಕು ಮೆಥಡ್ ಮೂಲಕ ನಾವೇನು ಮಾಡ್ಬೋದು, ಮುರಿದೋಗಿರ್ತಕ್ಕಂಥ ಬ್ರೋಕನ್ ಸ್ಟಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇಲ್ಲೊಂದು ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ. ವಿಚ್ ಮೆಥಡ್ ಈಸ್ ಸೂಟಬಲ್ ಟು ರಿಮೂವ್ ದ ಬ್ರೋಕನ್ ಸ್ಟಡ್ ವೆರಿ ನಿಯರ್ ಟು ದ ಸರ್ಫೇಸ್. ಸೊ ಸರ್ಫೇಸ್ಗೆ ನಿಯರ್ ಆಗಿ ಮುರಿದೋಗಿದೆ ಸ್ಟಡ್ಡು, ಯಾವ ಮೆಥಡ್ ಸೂಟೆಡ್ ನೋಡೋಣ. ನಾಲ್ಕು ಕೊಟ್ಟಿದ್ದಾರೆ, ಈಜಿ ಔಟ್ ಮೆಥಡ್, ಮಾರ್ಕಿಂಗೆ ಮೇಕಿಂಗ್ ಎ ಡ್ರಿಲ್ ಹೋಲ್, ಪ್ರಿಕ್ ಪಂಚ್ ಮೆಥಡ್, ಯೂಸಿಂಗ್ ಸ್ಕ್ವಯರ್ ಟೇಪರ್ ಪಂಚ್. ದ ಕರೆಕ್ಟ್ ಒನ್ ಈಸ್
ದಟ್ ಈಸ್ ಸ್ಪ್ರಿಕ್ ಪಂಚ್ ಮೆಥಡ್. ಪಂಚ್ ಅಂಡ್ ಹ್ಯಾಮರ್ ಅನ್ನು ಉಪಯೋಗಿಸ್ಕೊಂಡು ತೆಗಿತಕ್ಕಂಥದ್ದು. ಇಟ್ ಈಸ್ ಈಜಿ ಮೆಥಡ್ ನಿಯರ್ ಟು ದಿ ಸರ್ಫೇಸ್ ವಿತ್ ದಟ್. ದೆನ್ ಅನದರ್ ಒನ್ ಚೂಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಮೆಥಡ್ ಆಫ್ ರಿಮೂವಿಂಗ್ ಎ ಬ್ರೋಕನ್ ಸ್ಟ್ರಕ್ಟ್. ಇಲ್ಲಿ ಒಂದು ಚಿತ್ರದಲ್ಲಿ ಒಂದು ಮೆಥಡ್ ಅನ್ನು ತೋರಿಸಿದ್ದಾರೆ. ಇದು ಯಾವ ಮೆಥಡ್ ಇದು ನೋಡೋಣ. ಈಜಿ ಔಟ್ ಪ್ರಿಕ್ ಪಂಚ್ ಮೆಥಡ್ ಮೇಕಿಂಗ್ ಎ ಡ್ರಿಲ್ ಹೋಲ್ ಯೂಸಿಂಗ್ ಎ ಸ್ಕ್ವೇರ್ ಟೈಪ್ ಆಫ್ ಪಂಚ್. ಸೊ ದಿಸ್ ಈಸ್ ವಾಟ್ ಅಲ್ಲಿರ್ತಕ್ಕಂಥದ್ದು ಏನದು ಈಜಿ ಔಟ್ ಏನು ಮೆಥಡ್ ಇದು ಈಜಿ ಔಟ್ ಮೆಥಡ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ವೆರಿ ಕರೆಕ್ಟ್. ಸೊ ಇನ್ನೊಂದು ಚೂಸ್ ದ ಕರೆಕ್ಟ್ ಆನ್ಸರ್ ನೋಡೋಣ. ವಾಟ್ ಈಸ್ ದ ಮೆಥಡ್ ಆಫ್ ರಿಮೂವಿಂಗ್ ದ ಬ್ರೋಕನ್ ಸ್ಟ್ರಕ್ಟ್. ಸೊ ಈ ಚಿತ್ರದಲ್ಲಿ ಇರತಕ್ಕಂಥ ಒಂದು ಮೆಥಡ್ ಏನು? ಅಲ್ಲಿ ಪಂಚ್ ಇದೆ ಹ್ಯಾಮರ್ ಇದೆ ನೋಡೋಣ. ಈಜಿ ಔಟ್ ಮೆಥಡ್ ಪಂಚ್ ಅಂಡ್ ಹ್ಯಾಮರ್ ಮೇಕಿಂಗ್ ಎ ಡ್ರಿಲ್ ಹೋಲ್ ಮೆಥಡ್ ಯೂಸಿಂಗ್ ಎ ಸ್ಕ್ವೇರ್ ಟೇಪರ್ ಪಂಚ್ ಮೆಥಡ್. ಸೊ ದಿಸ್ ಈಸ್ ವಾಟ್ ಬಿ ಪಂಚ್ ಅಂಡ್ ಹ್ಯಾಮರ್. ವೆರಿ ಗುಡ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಥರ ನಿಮಗೆ ಪರೀಕ್ಷೆಯಲ್ಲೂ ಕೂಡ ಮಕ್ಕಳೇ ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರಿಪೇರ್ ಆಗಿ. ಇದಕ್ಕೆ ಸಂಬಂಧಪಟ್ಟಂಥ ಲೆಸನ್ಸು ನಿಮ್ಮ ಈ ಫಸ್ಟ್ ಇಯರ್ ಬುಕ್ನಲ್ಲಿ ಇದೆ. ನೋಟ್ಸನ್ನು ಕೊಟ್ಟಿದ್ದೀನಿ, ನೋಟ್ಸನ್ನು ಮಾಡಿ ಅಸೈನ್ಮೆಂಟ್ಸ್ ಎಲ್ಲ ಅಟೆಂಡ್ ಮಾಡಿ. ಯಾರ್ಯಾರಿಗೆ ನೆಟ್ ಸಿಕ್ಕಿಲ್ಲ ಅವರು ಲಿಂಕನ್ನು ಸೇವ್ ಮಾಡ್ತೀನಿ, ಅಲ್ಲಿ ವ್ಯೂ ಮಾಡಿ ಅಂತ ಇದೆಲ್ಲ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಯರ್ ಇಂಗ್ಲೀಷ್ ಫೆಲ್ ನಾವು. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಸೊ ಕೋವಿಡ್ ಎರಡನೇ ಅಲೆ ಹೊರಗಡೆ ಹೋಗಬಾರ್ದು. ಯಾರೂ ಹೊರಗಡೆ ಅನಗತ್ಯವಾಗಿ ತಿರುಗಾಡಬೇಡಿ. ನೆಸ್ಸಿಟಿ ಇದ್ದರೆ ಮಾಸ್ಕನ್ನು ಬಳಸಿ. ಹೊರಗಡೆ ಹೋಗುವಂಥ ನೆಸ್ಸಿಟಿ ಇದ್ದರೆ ಡಬಲ್ ಮಾಸ್ಕನ್ನು ಹಾಕ್ಸ್ಕೊಡಿ. ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ. ಸ್ಯಾನಿಟೈಸರ್ಸನ್ನು ಬಳಸಲಿ. ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ಸಮುದಾಯವನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಕುಟುಂಬವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು.